ಈ ದೇಶದ ಕಾನೂನು ಸಂವಿಧಾನವನ್ನ ಗೌರವಿಸದೇ ಇದ್ರೆ ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತೆ ಅಂತಂದ್ರೆ ಇನ್ನೊಬ್ಬರು ಕೂಡ ಅದರ ವಿರುದ್ಧ ತಿರುಗೇನ ಬೀಳುವಂತ ಕೆಲಸಕ್ಕೆ ಮುಂದಾಗ್ತಾರೆ ಅನ್ನುವಂಥದ್ದು ಇಲ್ಲಿರುವಂತಹ ಬೆಳವಣಿಗೆ ಕರಾವಳಿ ಭಾಗದಲ್ಲಿ ಸೊ ನಮ್ಮ ಜೊತೆಗೆ ಮೋಹನ್ ಭಟ್ ಅವರಿದ್ದಾರೆ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ನ ದಕ್ಷಿಣ ಪ್ರಾಂತ್ಯದ ಕಾರ್ಯಾಧ್ಯಕ್ಷರು ನಮಸ್ತೆ ಸರ್ ನಮಸ್ಕಾರ ನಮಸ್ತೆ ಕರಾವಳಿ ಭಾಗದಲ್ಲಿ ಇಂತಹ ನಿರ್ಧಾರಗಳಿಗೆ ಬರಬೇಕು ಕಾರಣವಾಗಿದ್ದ ಏನು ಅಫ್ಕೋರ್ಸ್ ಅದೇ ಬಂದ್ ವಿಚಾರ ಇರಬೇಕು ಅನ್ಸುತ್ತೆ ಅದನ್ನ ಹೊರತುಪಡಿಸಿ ಬೆಳವಣಿಗೆ ಇದೆಯಾ ಇಲ್ಲ ನೋಡಿ ಇದಕ್ಕಿಂತ ಮೊದಲು ಕೂಡ ಒಂದು ಬಾರಿ ನಿಮ್ಗೆ ನೆನಪಿರಬಹುದು ಗಂಗೊಳ್ಳಿ ಅಂತ ಹೇಳುವಂತ ಒಂದು ಊರು ನಮ್ಮ ಕುಂದಾಪುರದಿಂದ ಸ್ವಲ್ಪ ಮುಂದೆ ಈ ಪ್ರದೇಶದಲ್ಲಿ ಆ ನಮ್ಮ ಜಾಗರಣ ವೇದಿಕೆಯವರು ಗೋಹತ್ಯೆಯ ಗೋ ಹತ್ಯೆಯನ್ನು ನಿಷೇಧ ಮಾಡುವಂತ ಬಗ್ಗೆ ಒಂದು ಸಣ್ಣ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರಲ್ಲಿ ಆ ಸಂದರ್ಭದಲ್ಲಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಒಂದು ನಮ್ಮ ನಿರ್ಧಾರದ ವಿರುದ್ಧವಾಗಿ ಇವರು ಹಿಂದೂ ಮೀನು ವ್ಯಾಪಾರ ಮಾಡುವವರ ಬಳಿಯಲ್ಲಿ ಮೀನುಗಳನ್ನು ತಗೊಳ್ಬಾರ್ದು ಹೇಳುವಂತಹ ಒಂದು ಮೂರು ನಾಲ್ಕು ದಿವಸ ಇವರು ಅದನ್ನು ಬಹಿಷ್ಕಾರ ಮಾಡಿದ್ರಲ್ಲಿ ಇದು ಇವರು ಮಾಡಿದ್ದು ಸರಿಯಾ ಇದು ಇವರು ಮಾಡಿದ್ದು ತಪ್ಪಲ್ವಾ ಇವರು ಎಲ್ಲ ರೀತಿಯಲ್ಲಿ ನಮ್ಮ ಮೇಲೆ ಒಂದು ಹೌದೌದು ಇತ್ತೀಚೆಗೆ ಅಕ್ಟೋಬರ್ ತಿಂಗಳು ಸಂದರ್ಭದಲ್ಲಿ ಗಂಗೊಳ್ಳಿಯಲ್ಲಿ ಆಗಿದೆ ಆಗಿದೆಯಲ್ಲ ಒಂದು ವರ್ಗ ನೋಡಿ ಈಗ ಮುಸಲ್ಮಾನ ಸಮುದಾಯದವರು ಆ ದಿವಸ ಒಂದು ಬಹಿಷ್ಕಾರ ಹಾಕಿದ್ದಾರೆ ಹಿಂದೂಗಳ ಬಳಿಯಲ್ಲಿ ಮೀನು ವ್ಯಾಪಾರ ಮಾಡಬಾರ್ದು ಅಂತ ಹೇಳುವಂಥದ್ದು ಇದು ಮಾಡಿದ್ದು ಎಷ್ಟು ಸರಿ ಇದು ತಪ್ಪಲ್ವ ಇವರು ಮಾಡಿದ್ದು ಮಾಡುವಂತ ಅವಶ್ಯಕತೆ ಇತ್ತ ಹಾಗಾದ್ರೆ ನಾವು ಮಾಡಿದ್ರೆ ತಪ್ಪು ಅವ್ರು ಮಾಡಿದ್ರೆ ಸರಿ ಹಾಗಾದ್ರೆ ನಮ್ಮ ಒಂದು ಹಿಂದೂ ಧರ್ಮದವರ ಹೊಟ್ಟೆಗೆ ಇವರು ಕಲ್ಲು ಹಾಕಿದಾಗಲ್ವಾ ಆಗ ಇವರಿಗೆ ಈ ಯೋಚನೆ ಎಲ್ಲಿ ಹೋಗಿತ್ತು ಅವಾಗ ಯಾರು ಕರೆ ಕೊಟ್ಟಿದ್ರು ಇದನ್ನ ಅಲ್ಲಿಯ ಮುಸಲ್ಮಾನ್ ಸಂಘಟನೆ ಅವರು ರಾಜ್ಯ ವ್ಯಾಪಿ ಇಷ್ಟೊಂದು ಸಂಘಟನೆಗಳಿದ್ದಾವೆ ಆವಾಗ ಇವರಿಗೆ ಮಾತು ಬರಲಿಲ್ಲ ಹೇಳಲಿಕ್ಕೆ ಯಾವ್ದು ಹೇಳಿ ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಸಂಘಟನೆಗಳಿಂದ ಮಾಧ್ಯಮದಲ್ಲೆಲ್ಲ ಬಂದಿತ್ತಲ್ವಾ ಮೂರ್ ನಾಲ್ಕು ದಿವಸ ಬಹಳ ಹೌದು ಎಲ್ಲಾ ಸಂಘಟನೆ ಕರೆ ಕೊಟ್ಟಿದ್ದಾರೆ ಎಲ್ಲಾ ಸಂಘಟನೆ ಕರೆ ಕೊಟ್ಟಿದ್ದಾರೆ ಈ ಈಗ ಅದೇ ಅದಕ್ಕೆ ಮುಯಿ ಅಂತನ ಅಥವಾ ಇದು ಯಾವುದಕ್ಕೋಸ್ಕರ ಈಗ ನೀವು ಬಹಿಷ್ಕಾರ ಹಾಕಿರೋದು ಇಲ್ಲ 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 ನೋಡಿ ಅದಕ್ಕೆ ಅಂತ ಹೇಳುವ ಪ್ರಶ್ನೆ ಬರುವುದಿಲ್ಲ ನೋಡಿ ನಾವು ಮಾಡ್ತಾ ಇರುವಂಥದ್ದು ಕಾನೂನು ಅಲ್ಲ ಕಾನೂನಿಗೆ ಸರಿಯಾಗಿ ಮಾಡ್ತಾ ಇದ್ದೇವೆ ಧಾರ್ಮಿಕ ದತ್ತಿ ನಮ್ಮ ಇದರಲ್ಲೇ ಇದೆಯಲ್ಲ ಅಲ್ಲಿ ದೇವಸ್ಥಾನದ ಹಿಂದೂ ಹಿಂದೂಯೇತರರಿಗೆ ಕೊಡಬಾರ್ದು ಅಂತ ಹೇಳುತ್ತೆ ನಮ್ಮ ಕಾನೂನೇ ಇದೆಯಲ್ಲ ಅದರಲ್ಲಿ ಅದಕ್ಕೆ ಸರಿಯಾಗಿ ಯಾಕೆ ನಮ್ಮ ಈಗ ನಾವು ಬಹುಸಂಖ್ಯಾತರು ನಮ್ಮ ಭಾಳಷ್ಟು ಹಿಂದೂಗಳಿಗೆ ಕೆಲಸ ಕಾರ್ಯಗಳಿಲ್ಲ ನಮ್ಮ ದೇವಸ್ಥಾನದ ಆದಾಯ ನಮ್ಮವರಿಗೆ ಬರಲಿ ಏನಾಯ್ತು ಅದರಲ್ಲಿ ಹೇಗೂ ಅವರು ನಮ್ಮನ್ನು ನಮ್ಮ ದೇವರನ್ನು ನಂಬುವುದಿಲ್ಲ ಅವರು ನಾ ಅಲ್ವಾ ಅವರಿಗೆ ಮೂರ್ತಿ ಪೂಜೆ ನಿಷೇಧ ನಮ್ಮ ಯಾವುದನ್ನು ಕೂಡ ಅವರು ಒಪ್ಪಿಕೊಳ್ಳುವುದಿಲ್ಲ ಮತ್ತು ನಮ್ಮ ದೇವಸ್ಥಾನದ ವಟಾರದಲ್ಲಿ ಅವರಿಗೆ ವ್ಯಾಪಾರ ಮಾಡುವಂಥ ಪರ ಇದೆ ಅಂತಕ್ಕೆ ಅವರಿಗೆ ಅವಶ್ಯಕತೆ ಇದೆಯಾ ಮತ್ತು ನಾವು ಬೇರೆ ಎಲ್ಲಿ ನಾವು ಹೇಳ್ತಾ ಇಲ್ಲಲ್ಲ ನಮ್ಮ ದೇವಸ್ಥಾನದ ಜಾತ್ರೆಯ ಸಂದರ್ಭದಲ್ಲಿ ನಮ್ಮ ದೇವಸ್ಥಾನದ ಧಾರ್ಮಿಕ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ವ್ಯಾಪಾರ ಅಲ್ಲ ಕಾನೂನೇ ಇದೆಯಲ್ಲ ಕಾನೂನು ಮೀರಿ ನಾವೇನು ಮಾತಾಡ್ತಾ ಇಲ್ಲಲ್ಲ ನಾವು ವ್ಯಾಪಾರಗಳಿಗೆ ಜಾತ್ರೆಗೆ ಮಾತ್ರ ಸೀಮಿತವಾಗುತ್ತಾ ಅಥವಾ ಅದರ ಹಾಗೆ ಮುಂದುವರಿಯುತ್ತಾ ಇದು ಇಲ್ಲ ಇದು ಇವರು ಇದೆ ತರ ಮುಂದುವರಿಸ್ಕೊಂಡು ಹೋದ್ರೆ ಇನ್ನು ನಾಳೆ ಮುಂದೆ ಎಲ್ಲದ ಎಲ್ಲಾ ರೀತಿಯಲ್ಲೂ ಮುಂದುವರಿಯುವಂತಹ ಸಾಧ್ಯತೆ ತುಂಬಾ ಇದೆ ನೀವು ಈಗ ಎಲ್ಲರೂ ನೋಡ್ತಾ ಇದ್ದಾರೆ ಏನೆಲ್ಲ ನಡೀತಾ ಇದೆ ಅಂತ ಹೇಳುವಂತದ್ದನ್ನು ಇವು ಇದೇ ರೀತಿ ಇವರು ಹಠ ಸಾಧನೆ ಮಾಡ್ತಾ ಪ್ರತಿಯೊಂದಕ್ಕೂ ವಿರೋಧವನ್ನು ವ್ಯಕ್ತಪಡಿಸ್ತಾ ಎಲ್ಲವನ್ನು ಇವರು ಇವರ ಇವರ ಧರ್ಮ ಈಗ ನೋಡಿ ಹಿಂದೂ ಧರ್ಮ ಯಾವತ್ತೂ ಕೂಡ ಇನ್ನೊಂದು ಧರ್ಮವನ್ನು ದೂಷಿಸುವುದಿಲ್ಲ ಇದು ಎಲ್ಲರಿಗೂ ಗೊತ್ತುಂಟು ನಮ್ಮ ಧರ್ಮದಲ್ಲಿ ನಾವು ಯಾವತ್ತೂ ಕೂಡ ಇವ್ರು ಹೇಳ್ತಾರೆ ಏನು ನಾವು ಸೆಕ್ಯುಲರಿಸಮ್ ಅಂತ ಹೇಳಿಕೊಂಡು ನಾವು ಏನಲ್ಲಲ್ಲ ನಾವು ಎಲ್ಲ ಧರ್ಮದವರನ್ನು ಗೌರವಿಸ್ತೇವೆ ನೋಡಿ ನಮ್ಮ ಇಲ್ಲಿ ಕಾರ್ಕಳದಲ್ಲಿ ಹತ್ತೂರು ಚರ್ಚ್ ಇದೆ ಅಲ್ಲಿ ಆಗುವಂಥ ಸಾಂತ್ಮಾರಿ ಉತ್ಸವಕ್ಕೆ ಎಲ್ಲ ವರ್ಗದ ಹಿಂದೂಗಳು ಕೂಡ ನಾವು ಹೋಗ್ತೇವೆ ಅಲ್ಲಿಗೆ ಇಲ್ಲಿ ಉಳ್ಳಾಲ ದರ್ಗಕ್ಕೆ ಎಲ್ಲಾ ಹಿಂದೂಗಳು ಹೋಗ್ತೇವೆ ನಾವೇನು ಇವರನ್ನು ಇಷ್ಟೋವರೆಗೆ ನಾವೇನು ಇವರನ್ನು ನಮ್ಮವರಲ್ಲ ಅಂತ ಹೇಳುವಂತ ಭಾವನೆಯಿಂದ ನಾವು ನೋಡಲಿಲ್ಲ ಅಲ್ಲ ಇತ್ತೀಚಿನ ಕೆಲವೊಂದು ಬೆಳವಣಿಗೆ ನೀವು ಎಣಿಸಿ ನೀವು ರಾಜಕೀಯ ರಹಿತ ಅಂದ್ರೆ ಯಾವುದೇ ಒಂದು ರಾಜಕೀಯ ಪಕ್ಷ ಅಂತ ಬಿಂಬಿಸೋದು ಎಲ್ಲ ಹಿಂದೂಗಳು ಒಟ್ಟಾಗಿ ನಿರ್ಧಾರ ತಗೊಳ್ಬೇಕಾದ್ರೆ ಮನಸ್ಸಿಗೆ ಶುನೋವಾಗಿರ್ಬೇಡ ಸರಿ ಈಗ ಮಂಗಳೂರು ಉಡುಪಿ ಯಾರು ಸಾಧ್ಯವಿದೆ ಮಂಗಳೂರು ಉಡುಪಿ ನಂತರ ಮತ್ತೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ವ್ಯಾಪಿಸುವಂತದ್ದು ಇದೆಯಾ ಇದು ಅಥವಾ ಇಲ್ಲಿಗೆ ಸೀಮಿತವಾಗತ್ತಾ ಸಾಧ್ಯತೆ ಇದೆ ಸಾಧ್ಯತೆ ಇದೆ ಖಂಡಿತವಾಗಿ ಸಾಧ್ಯತೆ ಇದೆ ಯಾಕಂತ ಹೇಳಿದ್ರೆ ಇದು ನಡೆದದ್ದು ಖಾಲಿ ಮಂಗಳೂರು ಉಡುಪಿಯಲ್ಲಿ ಮಾತ್ರ ಅಲ್ಲ ರಾಜ್ಯಾದ್ಯಂತ ಎಲ್ಲಾ ಕಡೆಲೂ ಇದು ನಡೆದಿದೆ ಸೊ ಅವ್ರು ಎಲ್ಲೆಲ್ ಬಂದಿ ಕರೆ ಕೊಟ್ರು ಅಲ್ಲೆಲ್ಲವೂ ಕೂಡ ಇದು ಜಾರಿಯಾಗಿ ಮಾತು ಮಾತಿಗೆ ನಮ್ಮ ಖಂಡಿತವಾಗಿಯೂ ಇದು ಜಾರಿಯಾಗುತ್ತೆ ಇದು ಜಾರಿಯಾದರೆ ಮಾತ್ರ ಅವರಿಗೆ ಸಾ ನಾವು ಹೇಳುವುದಾದರೆ ಅವರಿಗೆ ಅವರ ಆ ಮನೋಸ್ಥಿತಿ ಆ ಮನಸ್ಥಿತಿಯಿಂದ ಅವ್ರು ಹೊರಗೆ ಬರಬೇಕು ನಾನು ಹೇಳುವುದಾದರೆ ನಾವು ಬರುವುದಲ್ಲ ಇದನ್ನು ಶುರು ಮಾಡಿದವರು ಯಾರು ಅವರು ಈ ಮನಸ್ಥಿತಿಯಿಂದ ಹೊರಗೆ ಬರಬೇಕು ಇದು ಈಗಲ್ಲ ಇದು ಯಾವತ್ತೂ ಆಗಬೇಕೆ ಆಗಿತ್ತು ಆ್ಯಕ್ಚುಲಿ ನಿಜ ಹೇಳಬೇಕಂತೇಳಿದ್ರೆ ಇದು ಭಾಳ ಹಿಂದೆ ಆಗಬೇಕಿತ್ತು ಇದು ಮೋಹನ್ ಭಟ್ರೆ ಯಾರೋ ಒಂದಿಷ್ಟು ಮಾಡುವಂತ ವಿಚಾರಕ್ಕೆ ಯಾರೋ ಒಂದಿಷ್ಟು ವ್ಯಾಪಾರಿಗಳ ಹೊಟ್ಟೆ ಮೇಲೆ ಬಡವರ ಹೊಟ್ಟೆ ಮೇಲೆ ಹೊಡೆದಂಗ ಆಗ್ಬಿಡಲ್ವಾ ಇರುವಂತ ಧರ್ಮದಲ್ಲಿ ಎಲ್ಲಾ ಧರ್ಮದಲ್ಲೂ ಕೂಡ ಬಡವರು ಇದ್ದೇ ಇದ್ದಾರೆ ಅಲ್ಲ ಖಂಡಿತವಾಗಿ ಖಂಡಿತವಾಗಿ ನಾನೀಗ ಹೇಳುದು ಹಾಗಾದ್ರೆ ಮೊನ್ನೆ ಇವರು ಬಂದ್ ಕರೆ ಮಾಡುವ ಈಗ ಮೊನ್ನೆ ಬಂದ್ ಮಾಡಿದ್ರಲ್ಲ ಈಗ ಮೊನ್ನೆ ಇಲ್ಲಿ ಇಲ್ಲಿ ನಮ್ಮ ಹಿಜಾಬಿದು ವಿಷಯದಲ್ಲಿ ಏನು ಒಂದಿದಾಗ ಬಂದಾಯಿತು ಆ ಸಂದರ್ಭದಲ್ಲಿ ಇವರಿಗೆ ಅಷ್ಟು ಇವರ ಗಮನಕ್ಕೆ ಬರಲಿಲ್ಲ ನಾವು ಅನಾವಶ್ಯಕವಾಗಿ ನಾವು ಹೈಕೋರ್ಟಿನ ವಿರುದ್ಧ ನಾವು ಹೋಗಬಾರ್ದು ನಮ್ಮ ಸಂವಿಧಾನದ ಒಂದು ಕಾನೂನನ್ನು ನಾವು ಗೌರವಿಸಬೇಕು ನಾವು ವ್ಯಾಪಾರಸ್ಥರು ನಾವು ಸುಮ್ಮನೆ ಸುಮ್ಮನೆ ಬಂದ್ ಮಾಡಬಾರ್ದು ಯಾಕೆ ಬಂದ್ ಮಾಡಿದ್ವಿ ಇವ್ರು ಇವರಿಗೆ ಇವರಿಗೆ ಬುದ್ಧಿ ಹಾಂ ಯಾವುದೋ ಒಂದು ಯಾರ್ದೋ ಒಂದು ಭಯದಲ್ಲಿ ಬಂದ್ ಮಾಡುವಂಥ ಒಂದು ಅನಿವಾರ್ಯ ಅವರಿಗಿಲ್ಲ ಅಂತೇಳಿ ನಮ್ಮ ಅಭಿಪ್ರಾಯ ಯಾಕಂತೇಳಿದರೆ ಆ ದಿವಸ ಇಲ್ಲಿ ಉಡುಪಿಯಲ್ಲಿ ನಾವು ನೋಡಿದ್ದೇವೆ ಒಂದು ಎರಡು ಮೂರು ಒಂದು ನಮಗೆ ಫೇವರ್ ಆಗಿರುವಂಥ ಒಂದು ಅಂದರೆ ಹಿಂದೂಗಳಿಗೆ ಒಂದು ಸಾ ಒಂದು ಫೇವರ್ ಆಗಿರುವಂಥ ಒಂದು ಎರಡು ಮೂರು ಜನ ಓಪನ್ ಇಟ್ಟಿದ್ರೆ ಯಾಕೆ ಅವರಿಗೆ ಭಯ ಇಲ್ವಾ ಉದ್ದೇಶಪೂರ್ವಕವಾಗಿ ಇವರು ಮಾಡಿರುವಂಥದ್ದು ಇವರ ಒಗ್ಗಟ್ಟನ್ನು ಇವರು ತೋರಿಸಿದ್ದಾರೆ ಆ ದಿವಸ ನಾವು ಇದೇ ರೀತಿ ನಾವು ಎಲ್ಲ ವಿಚಾರದಲ್ಲಿಯೂ ಕೂಡ ನಾವು ಒಗ್ಗಟ್ಟು ಆ ಇರಲಿ ಅವರು ಒಗ್ಗಟ್ಟಿರಲಿ ಆದರೆ ಯಾವ ವಿಚಾರದಲ್ಲಿ ಇವರು ಒಗ್ಗಟ್ಟು ತೋರಿಸ್ಬೇಕು ಅದು ಆ ವಿಚಾರದಲ್ಲಿ ಇವರು ಒಗ್ಗಟ್ಟನ್ನು ತೋರಿಸಲಿ ಅದು ಬಿಟ್ಟುಕೊಂಡು ಈ ಥರದಲ್ಲಿ ಇವರು ಒಂದು ಏನು ಅದನ್ನೊಂದು ರಾಜಕೀಯವಾಗಿ ತಗೊಂಡು ಯಾರೋ ಒಂದು ರಾಜಕೀಯದ ನಾಲ್ಕು ಜನ ಪುಡಾರಿಗಳು ಇವರಿಗೆ ಬೆಂಬಲ ಕೊಡ್ತಿದ್ದಾರೆ ಅಂತ ಹೇಳಿಕೊಂಡು ಹಿಂದೂ ಧರ್ಮವನ್ನು ದೂಷಣೆ ಮಾಡುವಂಥದ್ದು ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ನಮ್ಮ ಮೇಲೆ ಸವಾರಿ ಇದೆಲ್ಲ ಇದೆಲ್ಲ ಇನ್ನೂ ಆಗೋದಿಲ್ಲ ಇವರೇ ಈ ಜನರು ತುಂಬ ಇಷ್ಟರವರೆಗೆ ತುಂಬ ನೋಡಿದ್ದಾರೆ ತುಂಬ ನೋಡಿದ್ದಾರೆ ಈಗ ನೋಡಿ ಎಲ್ಲ ನಿಮ್ಮ ಮಾಧ್ಯಮಗಳು ಇದೆಲ್ಲ ಆವಾಗಿನದ್ದನ್ನು ಆವಾಗಲೇ ತೋರಿಸ್ತದೆ ಜನರಿಗೆಲ್ಲ ಅರ್ಥ ಆಗ್ತದೆ ಎಲ್ಲ ಕೂಡ ಸ್ವಲ್ಪ ನಮ್ಮ ಹಿಂದೂ ಸಮಾಜದವರಿಗೆ ದಾಕ್ಷಿಣ್ಯ ಅಂತೇಳುವಂಥ ಸ್ವಲ್ಪ ಜಾಸ್ತಿ ಇದೆ ಆ ದಾಕ್ಷಿಣ್ಯದಿಂದಾಗಿ ಇಷ್ಟವರೆಗೆ ಎಲ್ಲರೂ ಇವರೆಲ್ಲ ಬದುಕಿದ್ದಾರೆ ಗೊತ್ತಾಯ್ತಲ್ಲ ಮನಸ್ಸಿಗೆ ಇಷ್ಟು ತುಂಬ ನೋವಾದ ಕಾರಣಕ್ಕೆ ಈ ನಿರ್ಧಾರ ತಗೊಂಡದ್ದು ಇದು ಇದು ಆಗಬೇಕು ನನ್ನ ಪ್ರಕಾರ ಇದು ಆಗಬೇಕು ಅವರಿಗೆ ಅಕಸ್ಮಾತಾಗಿ ಅವರಿಗೆ ಸಮಾನತೆ ಬೇಕಂತೇಳಿ ಆದರೆ ನಮ್ಮೊಟ್ಟಿಗೆ ಬರಲಿ ನಮ್ಮ ಕಾನೂನು ನಮ್ಮ ದೇಶದ ಕಾನೂನನ್ನು ಗೌರವಿಸಲಿ ಅವರು ಸಿದ್ದರಾಮಯ್ಯ ಅವರು ಒಂದ್ ಮಾತು ಹೇಳ್ತಾ ಇದ್ರು ಸಂವಿಧಾನಕ್ಕೆ ಸಂವಿಧಾನಕ್ಕೆ ಗೌರವವನ್ನ ಕೊಡ್ತಾ ಇಲ್ಲ ಇವರೆಲ್ಲ ಹಿಂಗ್ ಮಾಡಿ ಅಂತ